ಅವರೆಲ್ಲ ದೊಡ್ಡವರು, ನಾವು ಅವರ ಮನೆಗೆ ಉತ್ತರ ಕೊಡ್ಲಿಕ್ಕೆ ಹೋಗಿಲ್ಲ. ನಮ್ಗೆ ಅನ್ನಿಸ್ತದೆ ದೊಡ್ಡ ಮಟ್ಟದಲ್ಲಿ ಈ ರಾಜ್ಯದ ಈಗಿನ ಸರ್ಕಾರ ಇಷ್ಟೊಂದು ತಾರೀಕಿಗೆ ಅಂತ್ಯ ಆಡ್ತದೆ ಅನ್ನುವಂಥದ್ದು ನನ್ನ ಒಂದು ಬುದ್ಧಿಗೆ ಉಳಿಯುವಂತ. ಮತ್ತೆ ಅವರು ವೈಯಕ್ತಿಕವಾದ ಹೇಳಿಕೆ ಇರ್ಬೋದು, ರಮೇಶ್ ನಾವು ಅದಕ್ಕೆ ಕೌಂಟರ್ ಕೊಡ್ಲಿಕ್ಕೆ ನಾನು ಯಾಕಂತ ಹೇಳಿದ್ರೆ ಸರ್ಕಾರ ನಾವು ಅದಕ್ಕೆ ಹೇಳಲಿಕ್ಕೆ ಹೋಗಲ್ಲ. ಮುಂದಿನ ದಿನಗಳಲ್ಲಿ ನೋಡುವ, ನಾವು ಯಾರು ಕೊಡದಿದ್ರೆ ನಾವೇನು ಮಾಡ್ಬೇಕು? ನಮಗೆ ನ್ಯಾಯ ಕೊಡಿಸೇ ತೀರ್ತೇವೆ ನಾವು. ಸರ್ಕಾರ ಕೊಡದಿನ ಅಂಗಲಾಚಿದಲ್ಲ ಹಾಡಿಂತ ಹೇಳೋದು, ತಪ್ಪಾಗಿದೆ ನಿಮ್ಮಿಂದ, ಸರ್ಕಾರದಲ್ಲೇ ತಪ್ಪಾಗಿರೋದು. ಆಗ ಬಿಜೆಪಿ ಸರ್ಕಾರ ಇತ್ತು, ಈಗ ನಿಮ್ದು ಸರ್ಕಾರ ಇದೆ ಮಾಡಿ. ಆಗ ಅವರು ಅವ್ರು ಮಾಡಿದ್ದಾರೆ, ನೀವು ಅದನ್ನೇ ಮಾಡಬೇಡಿ. ನಾನು ಹೇಳ್ತೀನಿ, ಅದು ಬಿಟ್ಟು ಕೈ ಕಾಲು ಹಿಡಿದು ನೀವೇ ಮಾಡಬೇಕು, ನೀವೇ ಕೊಡ್ಬೇಕಿಲ್ಲ. ಇವತ್ತು ಜನಗಳಿದ್ರೆ ಕೋಲಾರ ಪಟ್ಟಿ ಹಿಡಿದು ಕೇಳ್ತಾರೆ ಕೊಡ್ತೀರೋ ಇಲ್ವ ಅಂತ ಹೇಳಿ. ಅಧಿಕಾರಿಗಳಿಂದ ಕಾನೂನು ಲ್ಯಾಪ್ಸ್ ಆಗಿದ್ದಲ್ಲ, ಲ್ಯಾಪ್ಸ್ ಮಾಡಿಸಿದ್ದು ಮಾಡಿಸಿದವ ಯಾರು? ಆ ಪಾಪಿ, ಆ ಕಾಮಂದ ಯಾರು ಯಾರು ಅದು ಕೇಳುವಂಥದ್ದು ನಾವು. ಈಗ ಅಧಿಕಾರಿ ನನ್ನ ಹತ್ರನೇ ಹೇಳಿದ್ದಾನೆ, ಯಾರು ಯೋಗೀಶ್ ಅನ್ನ ಹೇಳಿದ್ದಾನೆ, ನನ್ನನ್ನು ಕೊಲೆ ಮಾಡ್ತೇನೆ ಅಂತ ಹೇಳಿದ್ದಾರೆ. 5 ಮಂದಿ ಯಾರು ಈ ಪ್ರಕರಣದಲ್ಲಿ ಇದ್ದಾರಂತ ಹೇಳಿದ್ದಾರೆ. ಯಾರು ಇದೇ ಯೋಗೀಶ್ ಹೇಳಿದ್ದಾನೆ. ಅವ್ನಿಗೆ ಯಾವತ್ತು ನಾನು ಮೊನ್ನೆ ಏನು ಈ ಜಡ್ಜ್ಮೆಂಟ್ ಬರೋದಕ್ಕಿಂತ 2-3 ದಿನ ನನಗೆ ಹಿಂದೆ ಫೋನ್ ಮಾಡಿದ, ನನ್ನ ಕೋರ್ಟ್ಗೆ ಹೋಗ್ತಿದ್ದೇನೆ ನಾನು ಅಂತ ಹೇಳಿ ಹೋಗು ಅಂತ ಹೇಳಿ, ಹೋಗಿ ಸತ್ಯ ಹೇಳು. ಅಲ್ಲ, ನಾನು ಈಗ ತನಿಖಾಧಿಕಾರಿ ಗೊತ್ತಿದೆ, ನೀನು ಮೂರನೇ ದಿವಸ ತನಿಖಾಧಿಕಾರಿ ಅಂತ ನನಗೆ ಗೊತ್ತು. ಈಗ ಭಾಸ್ಕರ ಅಂತ ಹೇಳೋದು ಗೊತ್ತು ನನಗೆ, ಭಾಸ್ಕರ ಕೂಡ ಅಂತ ಗೊತ್ತು ನನಗೆ. ಆದ್ರೆ ಕೇಸು ಮುಚ್ಚಿಸಿದ್ದು ನೀನು, ಕೋರ್ಟ್ ಅಲ್ಲಿ ಅಪಾಲಜಿ ಒಪ್ಪಿಕೋ, ಇಲ್ಲ ನನ್ನ ಹತ್ರ ಒಪ್ಪಿಕೊಂಡಿದ್ದೀನಿ, ಇಲ್ಲಾದ್ರೆ ಸಾಯ್ತೀನಿ. ಮಂಜುನಾಥನ ಅಣ್ಣಪ್ಪನ ಶಾಪ ಅಂತ ಹೇಳಿದ ಅದನ್ನು ಹೇಳಿದ್ದೇನೆ. ಈಗ ಬೇಕಾದ್ರೆ ಒಂದು ಕಾಲ್ ಡೀಟೇಲ್ಸ್ ತೆಗೆದು ಆ ನಂಬರ್ ಕೂಡ ನನ್ನ ಹತ್ರ ಇದೆ. ನಾನು ಹೇಳಿದೆ ಸತ್ಯ ಹೋಗ್ತೀನಿ, ದೇವರ ಶಾಪಕ್ಕೆ ದುರಿ ಆಗ್ಬೇಡ, ನ್ಯಾಯಾಲಯದಲ್ಲಿ ಸತ್ಯ ಹೇಳು, ತಪ್ಪು ಕೇಳು, ನಿಂಗೆ ಏನಾಗುದಿಲ್ಲ ಅಂತ ಹೇಳಿ. ನಾನೇನ್ ಮಾಡಿ ಭಾಗ ಯಾವ ರೀತಿಯಲ್ಲಿ ಉಂಟು ಅಂತ ನಾವೇನು ಪಬ್ಲಿಕ್ ಅಲ್ಲಿ ಹೇಳಲಿಕ್ಕೆ ಬರುದಿಲ್ಲ. ನಾವು ಎಲ್ಲಾ ರೀತಿಯ ಒಂದು ನೋಡಿ, ಇದು ಜನಶಕ್ತಿ, ಇದೊಂದು ದೃಷ್ಟಿ ಹೋರಾಟ, ಕಾನೂನು ರೀತಿಯಲ್ಲಿ ಏನ್ ಮಾಡ್ಬೇಕು ಅದನ್ನು ನಾವು ಮಾಡ್ತೇವೆ. ಅದಕ್ಕೆ ಬೇಕಾದ ಏನು ಫೌಂಡೇಶನ್ ಹಾಕ್ಬೇಕು ಅದನ್ನೆಲ್ಲ ಹಾಕಿದ್ದೇವೆ. ನಾವೇನು ಇವ್ರೇನ್ ಮಾಡ್ತಾರೆ ಅಂತೇಳಿ ಸರ್ಕಾರ ಕೊಡ್ತದೆ, ತಾಯಿ ಹತ್ರೆ ಮಾತ್ರ, ಮಗು ಹತ್ರೆ ಮಾತ್ರ ತಾಯಿ ಹಾಲು ಕೊಡೋದು, ನಾವು ಅದನ್ನು ಮಾಡ್ತಿದ್ದೇವೆ. ಇವತ್ತು ಇವತ್ತು ದೊಡ್ಡ ಮಟ್ಟದ ಸಭೆ ಏನು ಸರ್ಕಾರಕ್ಕೆ ಒಂದು, ನಮ್ಮ ಒಳಗಿನ ಕೆಲಸ ಏನು ನ್ಯಾಯಾಂಗದ ವಿಷಯದಲ್ಲಿ, ಕಾನೂನಿನ ವಿಷಯದಲ್ಲಿ, ಅಲ್ಲಿ ಕೂಡ ಒಳ್ಳೆ ಜನಗಳಿದ್ದಾರೆ. ಎಲ್ಲ ಹಾಳು ಅಂತ ಹೇಳೋದಲ್ಲ, 100ರಲ್ಲಿ 90 ಹಾಳಿದ್ರು, ಒಂದು 10% ಒಳ್ಳೆಯದಿದ್ದಾರೆ ಅಂತವರನ್ನು ನೋಡಿ ಕಾನೂನಿನ ಒಳಗಡೆ ಈ ಡಿಪಾರ್ಟ್ಮೆಂಟಿನ ಒಳಗಡೆ ನಾವು ಇವತ್ತು ಕೆಲಸ ಮಾಡ್ತಿದ್ದೇವೆ. ಏನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ.